Sose, 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 Sose. ಅಂಜಲಿ ತಂದೆಗೆ ಮದನ್ ಮೋಹನ್ ಪರಿಚಯ ಇದೆ. ಒಗ್ಗಟ್ಟನ್ನ ಒಡೆಯೋ ಕೆಲಸ ಈಗಾಗಲೇ ಶುರುವಾಗಿದೆ. ಎಲ್ಲ ಸಮಸ್ಯೆ ನಿಲ್ಲಬೇಕು ಅಂದ್ರೆ ನಾನು ಮದನ್ ಮೋಹನ್ನ ಮದುವೆ ಆಗ್ತೇನೆ. ಆಗ ಅವನು ಆಸ್ತಿ ಕೇಳಲ್ಲ, ಮಸುದ ಸಮಸ್ಯೆ ಸಾಲ್ವ್ ಆಗುತ್ತೆ. ಮುರಾರಿ ಮದನ್ ಮೋಹನ್ ಮಾತು ಕೇಳ್ತಾನೆ, ಮಸುದ ಸಂಸಾರ ಸರಿ ಹೋಗುತ್ತೆ. ಈ ಕಡೆ ಸೀತಾರಾಮಯ್ಯನವ್ರ ಆಸ್ತಿ ಕೂಡ ಉಳಿಯುತ್ತೆ. ಹಾಗೆ ಮದನ್ ಮೋಹನ್ ಕಡೆಯಿಂದ ಆ ನರಸಿಂಹನ ಮಟ್ಟ ಹಾಕೋ ಪ್ರಯತ್ನ ಕೂಡ ಮಾಡ್ಬೋದು. ನಿಜ, ಸುತ್ತಲೂ ಸುತ್ತಕೊಂಡಿರೋ ಸಮಸ್ಯೆಗೆ ಒಂದೇ ಪರಿಹಾರ. ನಾನು ಮದನ್ ಮೋಹನ್ನ ಮದುವೆ ಆಗ್ಬೇಕು. ಮಿಸ್ಟರ್ ರಾಘವ್ ತಗೊಳ್ಳಿ ಸ್ವೀಟ್. ಥ್ಯಾಂಕ್ ಯು. ರಾಘವ, ಬಾಸ್ ಸ್ವೀಟ್ ಯಾಕೆ ಕೊಟ್ರು ಅಂತ ಗೊತ್ತಾಯ್ತಾ? ನಾನೇನ್ ಕೇಳಿಲ್ಲ ಕಣೋ, ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಲವ್, ಈ ವಯಸ್ಸಿನಲ್ಲಿ ಮದ್ವೆ ಆಗ್ತಿದ್ದನಲ್ಲ ಅವನು, ಬೇಕಾಯ್ದೆಲ್ಲ ಅವನಿಗೆ. ಅವ್ರ ಪರ್ಸ್ನಲ್ ಏನಿರುತ್ತೋ ಏನೋ, ನಮ್ಗೇನಕ್ಕೋ. ಪರ್ಸ್ನಲ್ ಅಂತ ಅಲ್ಬೋ, ಅನ್ಯಾಯವಾಗಿ ಒಂದು ಹುಡುಗಿ ಜೀವನ ಹಾಳು ಮಾಡ್ತಿದ್ದನಲ್ಲ, ಅದಕ್ಕೆ ಹೋಗಿ ಹೋಗಿ ಅವಳು ಮದುವೆ ಮಾಡ್ಕೊಂಡು ಅವಳು ಜೀವನ ಹಾಳು ಮಾಡ್ತಾನಲ್ಲ, ಅದಕ್ಕೆ ಕೇಳಿದ್ದು. ಪಾಪ ಆ ಹುಡುಗಿಗೆ ಏನ್ ಕಾದಿದ್ಯೋ, ಹೋಗಿ ಹೋಗಿ ಇವನ್ ಮದ್ವೆ ಆಗ್ತಿದ್ದಾಳೆ. ಸುದೇಶ್, ಪಾಪ ಆ ಹುಡುಗಿ ಪರಿಸ್ಥಿತಿ ಏನಿರುತ್ತೋ ಏನೋ, ಸುಮ್ಮನೆ ಇನ್ನೊಬ್ಬರ ಬಗ್ಗೆ ನಾವ್ಯಾಕೆ ಮಾತಾಡ್ಬೇಕು. ಹೋಗು, ನಿನ್ ಕೆಲಸ ನೋಡು. ಅಯ್ಯೋ ನೀನೊಬ್ಬ, ಹೋಗಪ್ಪ. ಮಿಸ್ಟರ್ ರಾಘವ್, ಬಾಸ್ ಕರೀತಾ ಇದ್ದಾರೆ. ಬಂದೆ. ಎಕ್ಸ್ಕ್ಯೂಸ್ ಮೀ ಸರ್. ಕಮಾನ್ ರಾಘವ್, ಕೂತ್ಕೊಳ್ಳಿ. ಇಟ್ಸ್ ಆಲ್ ರೈಟ್ ಸರ್. ಏನ್ ವಿಷಯ ಸರ್? ಸಂತೋಷ ಅನ್ನೋದು ಸಡನ್ ಆಗಿ ಬರುತ್ತೆ, ಸಡನ್ ಆಗಿ ಹೋಗುತ್ತೆ. ಆದರೆ ಪರ್ಮನೆಂಟ್ ಆಗಿ ಉಳಿಯೋ ಒಂದು ಸಂತೋಷ ಜೊತೆ ಸಪ್ತಪದಿ ತುಳಿಬೇಕು ಅಂತಿದ್ದೀನಿ. ವಿಷಯ ಗೊತ್ತಾಯ್ತಾ? ಹಾ ಸರ್, ಸ್ವೀಟ್ ತಿನ್ನ. ನೀವು ತಿಂದಿದ್ದು ತಿನ್ನೋ ಸ್ವೀಟ್, ಆದರೆ ನನ್ನ ಹುಡುಗಿ ತಿನ್ನೋಕೆ ಆಗ್ತೇ ಇರುವಂತ ಸ್ವೀಟು. ನನ್ನ ಪಾಲಿಗೆ ತಿಂದರೂ ಖಾಲಿ ಆಗದೇ ಇರುವಂತ ಸ್ವೀಟು. ಅವಳ ಟಾಕು, ಅವಳು ಹಾಕು, ಅವಳ ಲುಕ್ಕು, ಅವಳ ಚೀಪು, ವಾ ವಾ ವಾ, ಎಲ್ಲ ಸ್ವೀಟ್ 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 ಸ್ವೀಟ್. ಗುಡ್ ಸರ್, ನಿಂಬಾಯಿಂದ ಎಷ್ಟೊಂದು ಹೊಗಳಿಸ್ಕೊತಿದ್ದಾಳೆ ಅಂದಮೇಲೆ ಅವಳು ತುಂಬ ಲಕ್ಕಿ ಅಂದ್ಕೋತೀನಿ. ಯು ಆರ್ ರೈಟ್. ಸಾಮಾನ್ಯವಾಗಿ ಒಂದು ಹುಡುಗಿನ ಅವಳು ಮುಂದೆ ಹೊರಡ್ತೀನಿ, ಅದರ ಕಾರಣನೇ ಬೇರೆ ಇರುತ್ತೆ. ಆದರೆ ಒಂದು ಹುಡುಗಿನ ಇನ್ನೊಬ್ಬರ ಮುಂದೆ ಹೊಗಳುತ್ತೀನಿ ಅಂದರೆ ನಿಜಕ್ಕೂ ಅವಳು ಸ್ಪೆಷಲ್ ಆಗಿರ್ತಾಳೆ. ಸೊ ಅಂತ ಸ್ಪೆಷಲ್ ಸರ್ಪ್ರೈಸ್ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋದಕ್ಕೆ
ಸ್ಪೆಷಲ್ ಆಗಿ ಒಂದು ಪಾರ್ಟಿ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದನ್ನ ನೀನೇ ಅರೇಂಜ್ ಮಾಡಬೇಕು. ರಿಕ್ವೈರ್ಮೆಂಟ್ಸ್ ಎಲ್ಲ ಬರ್ತಿದ್ದೀನಿ. ಹೇಳಿ ಸರ್. ಹಂಗ ಅಪರೂಪಕ್ಕೆ ಫೋನ್ ರಿಂಗ್ ಆಗ್ತಿದೆ. ವೆಟ್ಟಿಂಗ್ ಆಯ್ತು ಆಯ್ತು. ನಂದು ಆಮೇಲೆ ಫೋನ್ ಮಾಡಿ. ಅರ್ಧ ಗಂಟೆ ಕಾಯ್ತು. ಕನ್ಫ್ಯೂಸ್ ಆಗ್ಬಿಡ. ಇವಳು ಯಾವ ಸಿನಿಮಾ ಹೀರೋಯಿನ್ ಅಲ್ಲ, ಯಾವ ಮಾಡೆಲ್ ಅಲ್ಲ, ಆದ್ರೆ ಬ್ಯೂಟಿಯಲ್ಲಿ ಅವರೆಲ್ಲರಿಗಿಂತ ಟಾಪ್ ಲೆವೆಲ್. ನನ್ನ ಫಿಯಾನ್ಸಿ ನೋಡಿದೆ ನಾನು ಇಷ್ಟು ಹೇಳದ್ಮೇಲೆ ಅವಳ ಫೋಟೋನ ಹೇಗೆ ನೋಡ್ತೀನಿ? ಏನ್ ಮಾಡ್ತೀಯ ಹೇಳು, ಅವಳು ಇರೋದೇ ಹಾಗೆ. ಒಂದು ಸರ್ತಿ ಅವಳು ನಾನು ನೋಡಿದ್ರೆ ಇನ್ನೊಂದು ಸರ್ತಿ ನೋಡ್ಬೇಕು ಅನ್ಸಲ್ಲ. ಯಾಕ್ರ ಅದು ಇವಳು ನೋಡಿದ್ರೆ ಮಾತೆ ಹೊರಗೆ ಬರಲ್ವಾ? ಏನಾದ್ರೂ ಹೇಳಪ್ಪ. ಓಹೋ, ಇಷ್ಟು ತನಕ ಚೆನ್ನಾಗೇ ಇದ್ದಲ್ಲ, ಈಗ ಮುಖ ಯಾಕೋ ಅಂತೀರಿ? ಆಗೋದು ವಾಟ್ಸ್ ದ ಪ್ರಾಬ್ಲಮ್? ನಥಿಂಗ್ ಸರ್, ಅದು ಬೆಳಗಿಂದ ಸಣ್ಣದಾಗಿ. ಓಕೆ ಓಕೆ, ಟೇಕ್ ಕೇರ್ ಟೇಕ್ ಕೇರ್. ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಏನಾದರೂ ಸ್ಯಾಂಡ್ವಿಚ್ ಆರ್ಡರ್ ಮಾಡಿಸ್ಕೊ. ಪಾರ್ಟಿ ಬಗ್ಗೆ ನಿಂತಲ್ಲ ಕೆಡಿಸ್ಕೊಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಬರ್ತೀನಿ ಸರ್. ಅಪ್ಪುಂಡು ಕೀರ್ತಿ, ಯಾನೇ ಲಕ್ಷ್ಮೇ ಅಪ್ಪು. ಪ್ರತಿ ಜನ್ಮದಲ್ಲೂ ನೀನೆ ನನ್ನ ಹೆಂಡತಿ, ನಾನೇ ನಿನ್ನ ಗಂಡ. ತೊಡಬೇಕು ಅಂತಿದ್ದೀನಿ. ಹೋಗಿ ಹೋಗಿ ಆರಾಮ್ಕೋರ್ ಹೆಣ್ಣು ಬಾಕನ್ ಮದುವೆ ಆಗ್ತಿದ್ಯಲ್ಲೇ. ಇದಾಗ್ಬಾರ್ದು.
ಏನ್ ಮಾಡ್ತಿದ್ದೀರಿ ರಗಣ? ಕೀರ್ತಿ ಹುಲಿ ಬಾಯಲ್ಲಿ ತಲೆ ಇಡ್ತಿದ್ರೆ ನೋಡ್ಕೊಂಡು ಏನ್ ಮಾಡಕ್ ಆಗೋದಿಲ್ಲ ಅಂತ ಒದ್ದಾಡ ಹೋಗ್ತೀನಿ ಕಣ ಮಾರುತಿ. ಕೀರ್ತಮ್ಮನ ಮಾರುತಿ ಬಾಸ್ ನಲ್ಲಿದ್ದಾನಲ್ಲ ಅದೇ ಅವನಂತಿರಲ್ಲ ಅವನೇ ಅವನೇ ಇದಕ್ಕೆ ತಕ್ಕನಾಗಿರೋ ಮದನ ಮೋಹನ ಹಾಕಿದ ಹುಡುಗಿನೆಲ್ಲ ಕಬಳಿಸೋ ಕಚ್ಚನ ಹೆಣ್ಣು ಅಂದ್ರೆ ಯೂಸ್ ಮಾಡ್ಬಿಸೋಕ ಟಿಶ್ಯೂ ಕಣು ಟಿಶ್ಯೂ ಎಷ್ಟೋ ಜನ ಹೆಣ್ಮಕ್ಳು ಶಾಪ ಅವನ ಮೇಲಿದೆ ಸುರಿಸಿರೋ ಕಣ್ಣೀರು ಅವನಿಗೆ ನರಕ ಆಗುತ್ತೆ. ಇಷ್ಟಾದ್ರೂ ಅವನ ಮುಖ ನೋಡಿದ್ರೆ ಎಲ್ಲರೂ ಯಾಕೆ ನಗ್ನಗ್ತ ಮಾತಾಡ್ತಾರೆ ಗೊತ್ತಾ? ಗೊತ್ತೇನು ಕಾರಣ? ದುಡ್ಡು. ಮೋಹನ್ ಹತ್ರ ಇರೋ ದುಡ್ಡು. ಇಂಥ ಮನುಷ್ಯತ್ವ ಇಲ್ಲದ ನಾಲಾಯಕ ನನ್ನ ಮಗ ಮದುವೆ ಆಗ್ತಿರೋದು ಯಾರನ್ನು ಗೊತ್ತೇನೋ? ಯಾರು? ನಿನ್ನ ತಂಗಿಯಮ್ಮ. ಏನಂತ ಇದ್ದೀರಿ ರಾಗಣ? ಕೀರ್ತಮ್ಮನ ಮಗು ಮಾರುತಿ. ಬಾಸು ಅವನು ಕಂಪ್ಯೂಟರ್ಲಿ ಕೀರ್ತಿ ಫೋಟೋನ ಹಾಕೊಂಡಿದ್ದೆ ನನ್ನ ಮದುವೆ ಆಗ್ತಿರೋ ಹುಡುಗಿ ಅಂದ. ಅವನು ಕುತ್ತಿಗೆ ಕತ್ತರಿಸಿ ನಾಯಿಗಳಿಗೆ ಹಾಕ್ಬಿಡ್ಬೇಕು ಅನ್ನಿಸ್ತು. ಕಚ್ಚೆ ಅವ್ರಿಗನ್ನ ಕೀರ್ತಿ ಮದುವೆ ಆಗ್ಬೇಕಾ? ಹೇಳು ಮೃತಿ. ಅಲ್ಲ ರಗಣ, ಇದಕ್ಕೆ ಕೀರ್ತಿ ಒಪ್ಕೊಳಕ್ ಹೇಗ್ ಸಾಧ್ಯ? ನನಗೂ ಅದೇ ಆಶ್ಚರ್ಯ ಆಗ್ತಿರೋದು. ಪಾಪ ಇವನ್ ಯಾರು ಇವನೆಂತನೋ ಅನ್ನೋದು ಅವಳು ಗೊತ್ತಿಲ್ಲ. ಹತ್ತಿರಕ್ಕೆ ಬಿದ್ದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅವನು ಮುದುಕ ಕಣೋ, ಅವನಿಗೆ ಕೀರ್ತಿ ಬೇಕಾ? ನೋಡು ಮರ್ತಿ, ಕೀರ್ತಿ ನನ್ನನ್ನು ಮದುವೆ ಆಗಿದ್ರು ಪರವಾಗಿಲ್ಲ, ಮುದುಕನ್ನು ಮಾತ್ರ ಮದುವೆ ಆಗ್ಬಾರ್ದು. ಮದುವೆ ಆಗ್ಬಾರ್ದು. ಹಾಗಾದ್ರೂ ಮಾಡಿ ಕೀರ್ತಿ ಹುಡುಕ್ಬೇಕು ಕಣ. ಈಗಾಗೋ ಮದುವೆಯಿಂದ ಅವಳನ್ನು ಕಾಪಾಡಬೇಕು ಕಣ. ಅವಳು ಇಡ್ತಿರೋ ಹೆಜ್ಜೆ ಹಾಳಾಗ್ತಿರೋ ಹೆಜ್ಜೆ ಅಂತ ಅವಳಿಗೆ ತಿಳಿ ಹೇಳಬೇಕು ಕಣ. ಸಿಕ್ಕರೆ ಮಾತ್ರ ಈ ಮೋಹನ ಎಂತವನು ಅಂತ ನಾನು ಅವಳಿಗೆ ಹೇಳಕ್ ಸಾಧ್ಯ. ಹಾಗೂ ಬಂತಿ ಹುಡುಕದು ಅವಳೇನಾದ್ರೂ ಈ ಮದುವೆ ಆಗ್ಬಿಟ್ರೆ ಅವಳು ಪಾಲಿನ ನರ್ಕ ಇಲ್ಲೇ ಹುಟ್ಕೊಂಡ್ಬಿಡುತ್ತ ಕಣು. ಆಗ್ಬಾರ್ದು, ಆಗ್ಬಾರ್ದು ಮಾರುತಿ. ಯೋಚನೆ ಮಾಡಬೇಡಿ ರಾಗಣ, ದೇವರು ಇದಕ್ಕೊಂದು ದಾರಿ ತೋರಿಸ್ತಾನೆ. ಹಾ, ಕರಿಮನಿ ಕಟ್ಟೋನು ಎಂಥ ಕೆಟ್ಟೋನು ಅನ್ನೋದನ್ನ ಕೀರ್ತಮ್ಮನ ಕಿವಿಗೆ ಯಾರಾದರೂ ಹಾಕೆ ಹಾಕ್ತಾರೆ. ಹಾಕ್ತಾರೆ ಸರಿ, ಆದ್ರೆ ಹಾಕೋಕ್ ಮುಂಚೆ ಮದುವೆ ಹಾಕ್ಬಿಟ್ರೆ ಮಾಡ್ತೀರಾ ಸರಿನಾ? ಯಾವಣ ಹೋಗಿ ಹೋಗಿ ಇಂತ ನಿರ್ಧಾರಕ್ಕೆ ಬಂದಿದ್ದೀರಲ್ಲ, ನಿಮಗ್ ಬುದ್ಧಿ ಇಲ್ವಾ? ಈಗೇನಾಯ್ತು? ರಾಗಣ್ಣ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಯಾಕೆ? ನೀವು ಆ ಮದನ್ ಮೋಹನ್ನ ಮದುವೆ ಆಗ್ತಿದ್ದೀರಂತೆ. ಹೌದು. ಕೀರ್ತಮ್ಮ ಅವನು ಎಂತ ನೀಚ ಗೊತ್ತಾ? ಅವನು ಎಷ್ಟು ಜನ ಹೆಣ್ಮಕ್ಳು ಬದುಕಲ್ಲಿ ಆಟ ಆಡಿದ್ದಾನೆ ಅಂತ ಗೊತ್ತು ತಾನೆ? ಅದು ಗೊತ್ತು. ಎಲ್ಲ ಗೊತ್ತಿದ್ದು ಇಂತ ನಿರ್ಧಾರಕ್ಕೆ ಯಾಕೆ ಬಂದ್ರಿ? ನಮ್ ಹುಡುಗಿ ಜೀವನ ಸರಿ ಹೋಗ್ಲಿ ಅನ್ನೋ ಕಾರಣಕ್ಕೆ.
ಅಂದ್ರೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಬೇಕಣ್ಣ. ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದ್ ಒಳ್ಳೆ ಉದ್ದೇಶ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಹೇಳಿ? ಆ ಒಳ್ಳೆ ಉದ್ದೇಶಕ್ಕೋಸ್ಕರ ನಿಮ್ ಜೀವನ ಹಾಳಾಗ್ಬೇಕಾ? ರಾಗಣ್ಣ, ನೀವು ಸಿಕ್ಕಿದ್ರೆ ಸಾಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದಾರೆ. ಇಲ್ಲ ಕೀರ್ತಮ್ಮ, ನೀವು ಇಲ್ಲಿರೋ ವಿಷಯನ ನಾನು ರಾಗಣ್ಣಿಗೆ ಹೇಳ್ತೀನಿ. ಹಾ ಅಣ್ಣ, ಪ್ಲೀಸ್ ಪ್ಲೀಸ್. ಇಲ್ಲ ಪಾಸು ಇಲ್ಲ. ಈಗ ಇಷ್ಟಕ್ಕೂ ಯಾರಿಗ ಒಳ್ಳೇದ್ ಮಾಡಬೇಕು ಅಂತ ಈ ಕೆಟ್ಟ ನಿರ್ಧಾರ? ಹುಸುದಮ್ಮ ಇಲ್ಲಿ. ನಿಮಗ್ ಗೊತ್ತಿಲ್ದಿರೋ ವಿಷಯಗಳು ತುಂಬಾನೇ ಇದೆ ಅಣ್ಣ. ನಿಮ್ಮ ಅಪ್ಪಾಜಿ ಕುಟುಂಬಕ್ಕೆ ತೊಂದರೆ ಆಗ್ತಿರೋದು, ತೊಂದರೆ ಬರೋದು ಅಂಜಲಿ ಮತ್ತೆ ಅವ್ರ ಅಪ್ಪನ ಕಾರಣದಿಂದ ಅನ್ನೋದು ನಿಮ್ಗೆ ಗೊತ್ತಿದೆ. ಹೌದು, ಹಾಗೆ ಆ ಮದನ್ ಮೋಹನ್ ಅಂಜಲಿ ತಂದೆಗೆ ಪರಿಚಯ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ಲ? ಅವತ್ತು ಅವ್ರ ಫೋಟೋ ತೆಗೆದು ನಾನು ನಿಮ್ಗೆ ತಂದು ತೋರಿಸಿದ್ನಲ್ಲ, ಅದೇ ಮದನ್ ಮೋಹನ್ ವಸುದಾ ಗಂಡನಿಗೆ ಬಾಸ್. ಅವನೇ ಸೀತಾರಾಮಯ್ಯನವ್ರ ಜಮೀನ್ ಕೇಳ್ತಿರೋದು, ಅದನ್ನೇ ವಸುದಾಗ ಹೇಳ್ತಿರೋದು. ಅದೇ ಕಾರಣಕ್ಕೆ ಬಾಲಕೃಷ್ಣ ಅವರು ಆಧಾರ್ ಕಾರ್ಡ್ ಅನ್ನೋ ನೆಪದಲ್ಲಿ ರಿಜಿಸ್ಟರ್ ಆಫೀಸ್ಗೆ ಓಡಾಡಿದ್ರು. ಅಂದ್ರೆ ಇವರೆಲ್ಲರ ಮಧ್ಯೆ ಒಂದು ಕೊಂಡಿ ಇದೆ. ಹೌದು, ಒಂದು ಕೊಂಡಿ ಇದೆ. ಅದು ನಮ್ ಕೈಗೆ ಸಿಕ್ಕಿದ್ರೆ ಆಗ್ತಿರೋದನ್ನ ತಡಿಬೋದು. ಅಂದ್ರೆ ಮದನ್ ಮೋಹನ್ ಹೆಂಡತಿ ನಾನಾದ್ರೆ ಮೊದಲು ಆಸ್ತಿ ವಿಷಯ ನಿಲ್ಲುತ್ತೆ, ಆಗ ವಸುದ ಸಂಸಾರ ಸರಿ ಹೋಗುತ್ತೆ. ಹಾಗೆ ಮದನ್ ಮೋಹನ್ ಕಡೆಯಿಂದ ಅಂಜಲಿ ಮತ್ತೆ ಅವರಪ್ಪ ಮಾಡ್ತಿರೋ ಮನೆ ಹಾಳ್ ಕೆಲ್ಸನ ನಿಲ್ಸೋ ಪ್ರಯತ್ನ ಮಾಡ್ಬೋದು. ಇದೆಲ್ಲ ಆಗ್ಬೇಕು ಅಂದ್ರೆ ಅವನು ನಾನು ನನ್ನ ಮದ್ವೆ ಆಗ್ಲೇಬೇಕು ತಾನೆ. ಆದ್ರೆ ನಿಮ್ ಜೀವ ಇದೆಲ್ಲ ಆಗ್ಬೇಕು ಅಂದ್ರೆ ಅವನು ನಾನು ನನ್ನ ಮದ್ವೆ ಆಗ್ಲೇಬೇಕು ತಾನೆ. ಆದ್ರೆ ನಿಮ್ ಜೀವನ ಟ್ರೇನಿಂದ ಬಿದ್ದಾಗ್ಲೇ ಜೀವ ಹೋಗ್ಬಿಡ್ಬೇಕಾಗಿತ್ತು, ಆದ್ರೆ ಬದುಕ್ತೆ ನೆನಪ್ ಬರ್ದೆ ಸುಮ್ನೆ ಆಶ್ರಮದಲ್ಲಿದ್ದು ಸನ್ಯಾಸತ್ವ ಸ್ವೀಕರಿಸ್ಬೋದಾಗಿತ್ತು. ಆದ್ರೆ ನೆನಪ್ ಬಂತು, ಅದ್ರಲ್ಲಿದ್ದು ಕುರಿಲೆಲ್ಲ ಕೇಳಿಸ್ತಿದ್ದಿದ್ ಒಂದೇ ಅಣ್ಣ, ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ಸೀತಾರಾಮಯ್ಯನವ್ರ ಕುಟುಂಬಕ್ಕೆ ಏನು ಆಗ್ಬಾರ್ದು ಅನ್ನೋದು ಅದನ್ನ ನಾನು ಮರಿಬಾರ್ದು ತಾನೆ. ಅದೆಲ್ಲ ಸರಿನಮ್ಮ, ಆದ್ರೆ ನಿನ್ನ ಮತ್ತೆ ರಾಗಣ್ಣನ ಪ್ರೀತಿ ಇಷ್ಟೆಲ್ಲ ನಿಮ್ ಬದುಕಿನಲ್ಲಿ ಆಗ್ತಾ ಇರೋದು ನೀವಿಬ್ರು ಒಂದಾಗೋಕೆ ಅಂತ ನಾನು ಅನ್ಕೊಂಡಿದ್ದೀನಿ. ಅನ್ಕೊಂಡ್ ಹಾಗೆ ಎಲ್ಲ ಆಗ್ಬೇಕು ಅಂತ ಏನಿಲ್ವಲ್ಲ ಅಣ್ಣ, ಪ್ರೀತಿಯಿಂದ ಕಟ್ಟಿದ ಒಗ್ಗಟ್ಟು ಕುಟುಂಬ ಯಾರೋ ಒಬ್ರು ಪ್ರೀತಿಗೋಸ್ಕರ ಕುಸಿಬಾರ್ದು. ಒಂದೂರು ಚೆನ್ನಾಗಿರಕ್ಕೆ ಒಂದ್ ಮನೆ ಹಾಳಾದ್ರೂ ಯೋಚನೆ ಮಾಡಬಾರ್ದು. ಒಂದು ಕುಟುಂಬ ಚೆನ್ನಾಗಿರೋದಕ್ಕೆ ಒಂದು ಪ್ರೀತಿ ಸತ್ರು ಯೋಚನೆ ಮಾಡಬಾರ್ದು. ಅಲ್ಲ ರಾಘವ ವಸುದ ಓಡ್ ಹೋಗ್ತಾ ಇದ್ದಿದ್ರೆ, ರಾಘವ ವಸುದ ಕುತ್ತಿಗೆಗೆ ತಾಳಿ ಕಟ್ತಿದ್ರು ತಾನೆ, ಎಲ್ಲ ಸರಿ ಹೋಗುತ್ತೆ. ಅಂಥ ಪುಣ್ಯಾತ್ಮನ್ ಕೈ ಹಿಡಿಯೋದಕ್ಕೆ ಯಾರಾದ್ರೂ ಒಳ್ಳೆ ಹುಡುಗಿ ಬಂದೇ ಬರ್ತಾಳೆ. ಅಂದ್ರೆ ನಾನು ನನ್ನ ತಾಯಿ ಕೊಟ್ಟಿರೋ ಮಾತು ಮುಖ್ಯ, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ದಯವಿಟ್ಟು ನೀವು ಇದಕ್ಕೆ ಅಡ್ಡ ಬರಬೇಡಿ ಬಾ ಅಂತ ಹೇಳ. ಕಣ್ಣಿದ್ಮೇಲೆ ಕಣ್ಣೀರದ್ರ ಜೊತೆಗೆ ಇದ್ದೇ ಇರತ್ತಣ್ಣ, ಅದನ್ನ ಒರೆಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಆತರ ಪಟ್ಟು ಯಾವುದೇ ಕಾರಣಕ್ಕೂ ನೀವು ನಾನಿಲ್ಲಿರೋ ವಿಷಯನ ಯಾರಿಗೂ ಹೇಳಬಾರ್ದು. ಹೇಳಿದ್ರೆ ನೆಲ ಕಚ್ಚೋದು ಸೀತಾರಾಮಯ್ಯನವ್ರ ಕುಟುಂಬ. ಇಲ್ಲ ಇಲ್ಲ, ದೇವ್ರು ಹೀಗ್ ಮಾಡಬಾರ್ದು. ನೀವು ಬೇರೆಯವ್ರನ್ನ ಮದ್ವೆ ಆಗ್ಬಾರ್ದು. ರಾಗಣ್ಣ ಮದ್ವೆ ಆಗ್ಬೇಕಾಗಿರೋದು ಕೀರ್ತಮ್ಮನೇ.